ನಗರ ಸುದ್ದಿ ಮಧ್ಯಡಕ್ಕೆ ಸ್ವಾಗತ. ನಾನು ಸ್ಮಿತಾ. ಸರ್ಕಾರವು ಶಿಕ್ಷಣ ವ್ಯವಸ್ಥೆಯನ್ನು ಪ್ರಬಲಗೊಳಿಸಲು ಉಚಿತ ಶಿಕ್ಷಣ, ಅಕ್ಷರ ದಾಸೋಹ ಮುಂತಾದ ನಾನಾ ರೀತಿಯ ಯೋಜನೆಗಳನ್ನು ತರುತ್ತಿದ್ದರೂ ಮಕ್ಕಳು ಖಾಸಗಿ ಶಾಲೆಗಳ ಕಡೆ ಹೆಚ್ಚು ಗಮನ ಹರಿಸುತ್ತಿದ್ದಾರೆ. ಶಿಕ್ಷಕರ ಕೊರತೆಯನ್ನು ನೀಗಿಸುವಲ್ಲಿ ಸರ್ಕಾರಗಳು ವಿಫಲವಾಗಿದೆ. ಇದರಿಂದ ಸರ್ಕಾರಿ ಶಾಲೆಗಳು ಮುಚ್ಚಿ ಹೋಗಲು ಕೂಡ ಪ್ರಮುಖ ಕಾರಣವಾಗಿದೆ. ಈ ಕುರಿತಾದ ಸ್ಟೋರಿ ಎಲ್ಲಿದೆ ನೋಡಿ. ಶಿಡ್ಲಘಟ್ಟದ ಗಡಿನಾಡಿನ ಜನರು ತೀರಾ ಕಡುಬಡವರಾಗಿದ್ದು ತಮ್ಮ ಮಕ್ಕಳನ್ನು ವಿದ್ಯಾಭ್ಯಾಸಕ್ಕೆಂದು ಸರ್ಕಾರಿ ಶಾಲೆಗಳಿಗೆ ಕಳುಹಿಸುತ್ತಿದ್ದಾರೆ. ಅದರಿಂದ ಇದನ್ನು ಗಮನದಲ್ಲಿಟ್ಟುಕೊಂಡು ಶಿಕ್ಷಣದ ಜೊತೆಗೆ ಮಕ್ಕಳಿಗೆ ಉತ್ತಮವಾದ ಕೊಠಡಿಗಳನ್ನು ಸಹ ನಿರ್ಮಿಸಿಕೊಡುವುದು ಸರ್ಕಾರದ ಜವಾಬ್ದಾರಿಯಾಗಿರುತ್ತೆ. ಪ್ರಸ್ತುತ ಶಿಡ್ಲಘಟ್ಟ ತಾಲೂಕಿನ ಗಾಂಡ್ಲಾ ಚಿಂತೆ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ 1ರಿಂದ 8ನೇ ತರಗತಿಯವರೆಗೂ ಸರಿಸುಮಾರು 100ಕ್ಕೂ ಹೆಚ್ಚು ಮಕ್ಕಳಿದ್ದು 3 ಜನ ಶಿಕ್ಷಕರು ಇರುತ್ತಾರೆ. ಇಲ್ಲಿ ಕಲಿಕೆಗೆ ಯಾವುದೇ ತೊಂದರೆ ಇಲ್ಲ. ಆದರೆ ಮಕ್ಕಳು ಕೊಠಡಿಗಳ ಶಿಥಿಲ ವ್ಯವಸ್ಥೆಯನ್ನು ನೋಡಿ ಭಯಭೀತರಾಗಿ ಶಾಲೆಗೆ ಬರಲು ಹಿಂಜರಿಯುತ್ತಿದ್ದಾರೆ. ಈಗಾಗಲೇ ಕೊರೋನಾದಿಂದ ಸುಮಾರು 2 ವರ್ಷಗಳ ಕಾಲ ಮುಚ್ಚಿ ಹೋಗಿದ್ದ ಶಾಲೆಗಳು ಪುನಃ ಆರಂಭವಾಗಿದ್ದು ಮಕ್ಕಳು ಶಾಲೆಗಳತ್ತ ಮತ್ತೆ ಮುಖ ಮಾಡುತ್ತಿದ್ದಾರೆ. ಆದರೆ ಈಗ ಪ್ರಸ್ತುತ ಸುರಿಯುತ್ತಿರುವ ಧಾರಾಕಾರದ ಮಳೆಗೆ ಶಾಲಾ ಕೊಠಡಿಗಳು ತೀರ ಹದಗೆಟ್ಟಿದ್ದು ಮೇಲ್ಛಾವಣಿಯಿಂದ ನೀರು ಸೋರಿಕೆಯಾಗಿ ಗೋಡೆಗಳು ತುಂಬ ತೇವಾಂಶದಿಂದ ಕೂಡಿದ್ದು ಕುಸಿಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದರಿಂದ ಮಕ್ಕಳು ಶಾಲೆಗೆ ಬರಲು ಆತಂಕ ವ್ಯಕ್ತಪಡಿಸುತ್ತಿದ್ದಾರೆ. ಇದರ ಬಗ್ಗೆ ಶಾಲಾ ಮುಖ್ಯ ಶಿಕ್ಷಕರಾದ ನಾಗೇಶ್ ಮಾತನಾಡಿ, ನಾವು ಈಗಾಗಲೇ ಈ ವಿಷಯದ ಬಗ್ಗೆ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳ ಗಮನಕ್ಕೆ ತಂದಿರುತ್ತೇವೆ. ಅವರು ನಮಗೆ ಸರ್ಕಾರದಿಂದ ಯಾವುದೇ ಅನುದಾನವೂ ಕಟ್ಟಡಗಳಿಗೆ ಬರುವುದಿಲ್ಲ, ತಾವು ಸ್ಥಳೀಯರಿಂದಲೇ ಚರ್ಚೆ ನಡೆಸಿ ಬಗೆಹರಿಸಿಕೊಳ್ಳಬೇಕಾಗಿ ಹೇಳಿದ್ದಾರೆ ಅಂತ ತಿಳಿಸಿದರು. ನೂರು ಜನ ಮಕ್ಕಳಿದ್ದಾರೆ, 2 ಬಿಲ್ಡಿಂಗು ಭಾರಿ ತುಂಬ ತೊಂದರೆ ಇದೆ, ಅದು ಬಿದ್ದೋಗುವ ಪರಿಸ್ಥಿತಿಯಲ್ಲಿದೆ. ಇನ್ನು ಒಂದೇ ಒಂದು ರೂಮ್ ಇದೆ, ಇನ್ನೂ ಒಂದು ರೂಮ್ ಇದೆ, ಅದು ಅದು ಕೂಡ ಸಹ ಸೋರ್ತಾ ಇದೆ. ಅದು ದಯವಿಟ್ಟು ನೀವು ಈ ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ಗಮನ ಕೊಡಬೇಕಂತ ನಾವು ವಿನಂತಿ ಮಾಡ್ತೀವಿ. ಶಾಲಾ ಎಸ್ಡಿಎಂಸಿ ಅಧ್ಯಕ್ಷರು ಮಾತನಾಡಿ, ನಾವು ಕೂಡ ನಮ್ಮ ಶಾಲೆಯ ಮೂಲಭೂತ ಸೌಕರ್ಯಗಳ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಹತ್ತಿರ ಚರ್ಚೆ ನಡೆಸಲಾಗಿದ್ದು ಇದುವರೆಗೂ ಯಾರೂ ಕೂಡ ಇದರ ಬಗ್ಗೆ ಗಮನಹರಿಸಿಲ್ಲ. ಇದರಿಂದ ಮಕ್ಕಳಿಗೆ ತುಂಬ ಅನಾನುಕೂಲವಾಗುತ್ತಿದೆ ಅಂತ ತಿಳಿಸಿದರು. ಈ ಸಂದರ್ಭದಲ್ಲಿ ಅಧ್ಯಕ್ಷ ವೆಂಕಟರೆಡ್ಡಿ, ಗ್ರಾಮ ಪಂಚಾಯಿತಿ ಸದಸ್ಯ ನಾರಾಯಣಪ್ಪ, ಮುಖಂಡರಾದ ಮಂಜುನಾಥ್, ಕಿಶೋರ್, ನವೀನ್, ಲೋಕೇಶ್ ಮತ್ತಿತರರು ಪಾಲ್ಗೊಂಡಿದ್ದರು. ವೆಂಕಟಾಚಲಪತಿ, ಅಮ್ಮುಗೊ ಟಿವಿ, ಶಿಡ್ಲಘಟ್ಟ. ಗುಡಿಬಂಡೆಯಲ್ಲಿ ಸ್ವಾತಂತ್ರ್ಯ ಭಾರತ ಮೊದಲ ಶಿಕ್ಷಣ ಮಂತ್ರಿ ಡಾಕ್ಟರ್ ಮೌಲಾನ್ ಅಬುಲ್ ಕಲಂ ಆಜಾದ್ ರವರು ಜಯಂತಿಯನ್ನ ಉರ್ದು ಸಾಹಿತ್ಯ ಪರಿಷತ್ ವತಿಯಿಂದ ಬಹಳ ಸಂಭ್ರಮದಿಂದ ಆಚರಿಸಲಾಯಿತು. ಈ ಸ್ಟೋರಿ ಇಲ್ಲಿದೆ ನೋಡಿ. ಡಾಕ್ಟರ್ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ರವರ ಜಯಂತಿಯನ್ನು ರಾಷ್ಟ್ರೀಯ ಶಿಕ್ಷಣ ದಿನಾಚರಣೆ ಅಂತ ಆಚರಿಸಲಾಗುತ್ತದೆ. ಮೊದಲಿಗೆ ಸರ್ಕಾರಿ ಉರ್ದು ಶಾಲೆಯಲ್ಲಿ ನಡೆದ ಸರಳ ಸಮಾರಂಭದಲ್ಲಿ ಗಣ್ಯರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡುವ ಮೂಲಕ ಉದ್ಘಾಟಿಸಲಾಯಿತು. ಈ ಸಮಯದಲ್ಲಿ ಮಾಜಿ ಸೈನಿಕರಾದ ಲಕ್ಷ್ಮೀನಾರಾಯಣ, ಕ್ಯಾಪ್ಟನ್ ಸುಬ್ಬರಾಯಪ್ಪ, ನಾಗೇಶ್, ಅಫ್ರೋಜ್, ಶೇಖರ್, ಗಂಗಾಧರ್ ಅವರನ್ನು ಸನ್ಮಾನಿಸಲಾಯಿತು. ಈ ಸಮಯದಲ್ಲಿ ಮಾತನಾಡಿದ ಮಾಜಿ ಸೈನಿಕ ಕ್ಯಾಪ್ಟನ್ ಸುಬ್ಬರಾಯಪ್ಪ, ಅನೇಕ ವರ್ಷಗಳ ಹಿಂದೆ ವಿದ್ಯಾಭ್ಯಾಸ ಎಲ್ಲರಿಗೂ ಸಿಗದ ವಸ್ತುವಾಗಿತ್ತು. 1-2 ರೂಪಾಯಿಗಳ ಫೀಸ್ ಕಟ್ಟಲು ಆಗದಂಥ ಪರಿಸ್ಥಿತಿ ಇತ್ತು. ಇಂದು ಸರ್ಕಾರಿ ಶಾಲೆಗಳಲ್ಲಿ ಉಚಿತ ವಿದ್ಯಾಭ್ಯಾಸ, ಅನೇಕ ಸವಲತ್ತುಗಳನ್ನು ನೀಡಲಾಗಿದೆ. ಇಂದಿನ ಮಕ್ಕಳು ವಿದ್ಯಾವಂತರಾಗಿ ಮುನ್ನಡೆಯಿರಿ. ಸರ್ಕಾರಿ ಶಾಲೆಯಲ್ಲಿ ಓದಿದವರು ದಡ್ಡರು, ಖಾಸಗಿ ಶಾಲೆಯಲ್ಲಿ ಓದಿದವರು ಬುದ್ಧಿವಂತರು ಎಂಬ ಕೀಳಿರಿಮೆ ತೋರೆಯಿರಿ. ಆಗ ಮಾತ್ರ ಇಂತಹ ಜಯಂತಿಗಳಿಗೆ ಅರ್ಥ ಬರುತ್ತೆ ಎಂದರು. ಈ ಸಮಯದಲ್ಲಿ ಮಕ್ಕಳಿಗೆ ಉಚಿತವಾಗಿ ನೋಟ್ ಪುಸ್ತಕ ಹಾಗೂ ಪ್ಯಾಡ್ಗಳನ್ನು ಉರ್ದು ಶಾಲೆಯ ವಿದ್ಯಾರ್ಥಿಗಳಿಗೆ ವಿತರಿಸಲಾಯಿತು. ಅಂತದ್ರಲ್ಲಿ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ನೀವೆಲ್ಲ ಮನಸ್ಸು ಮಾಡಿದರೆ ಮೇಲೆ ಬಂದು ಒಳ್ಳೆ ಪೊಸಿಷನ್ಸು ಆಕ್ಯುಪೈ ಮಾಡ್ಕೋಬೇಕು.
ಬೇರೆ ಮಕ್ಕಳಿಗೂ ಒಂದು ದಾರಿ ತೋರಿಸ್ಬೋದು, ಸಮಾಜಕ್ಕೂ ಸೇವೆ ಮಾಡ್ಬೋದು. ನೀವು ಬರೀ ಮನೆಗೆ ಸೀಮಿತವಾಗಿರೋದು ಬೇಡ. ಓದಿ, ನಿಮ್ಮ ತಂದೆ ತಾಯಿ ಕಷ್ಟಪಟ್ಟು ಅವ್ರಿಗೆ ಏನು ಕಷ್ಟ ಇದ್ರೂ ನಿಮ್ಮನ್ನು ನೀವು ಪಾಸ್ ಆಗ್ತಾ ಹೋಗ್ತಾ ಇತ್ತು ಅಂದರೆ ಓದಿಸ್ತಾ ಹೋಗ್ತಾರೆ. ಆಯ್ತಾ, ಓದೋದು ನಿನ್ನ ತಂದೆ. ಈಗಂದು ಗೌರ್ಮೆಂಟ್ ಎಷ್ಟು ಫೆಸಿಲಿಟೀಸ್ ಕೊಟ್ಟಿದ್ದಾರೆ. ದಯವಿಟ್ಟು ಎಲ್ಲರೂ ಓದಿ ಒಳ್ಳೆ ಪ್ರಜೆಗಳಾಗಿ ಒಬ್ಬರಿಗೆ ತೊಂದರೆ ಕೊಡಕ್ಕೆ ಹೋಗಬೇಡಿ. ನಿಮ್ಮ ಕೈಯಲ್ಲಿ ಆದರೆ ಸಹಾಯ ಮಾಡಿ. ಇದನ್ನು ನೀವು ಫಾಲೋ ಫಾಲೋ ಮಾಡಿದ್ದೀರಿ ಅಂದರೆ ಒಳ್ಳೆ ಮನುಷ್ಯರ. ನಂತರ ಟಿಪ್ಪು ಆಟೋ ಚಾಲಕರ ಸಂಘದ ವತಿಯಿಂದ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರ ಜಯಂತಿಯನ್ನು ಸರ್ಕಾರಿ ಆಸ್ಪತ್ರೆ ಮುಂಭಾಗ ಗಿಡ ನೆಡುವ ಮೂಲಕ ಆಚರಿಸಲಾಯಿತು. ಉರ್ದು ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷ ಮೊಹಮ್ಮದ್ ನಾಜೀರ್ ಮಾತನಾಡಿ, ಶಿಕ್ಷಣ ಪ್ರತಿಯೊಬ್ಬರಿಗೂ ಅವಶ್ಯಕ ಹಾಗೂ ಅನಿವಾರ್ಯ. ಮೊದಲ ಬಾರಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಬದಲಾವಣೆ ಹಾಗೂ ಸುಧಾರಣೆ ತಂದ ಡಾಕ್ಟರ್ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರ ಜಯಂತಿಯನ್ನು ನಾವು ಮನೆ ಮನೆಯಲ್ಲಿ ಹಬ್ಬದಂತೆ ಆಚರಿಸಬೇಕು. ನಮ್ಮ ಉರ್ದು ಸಾಹಿತ್ಯ ಪರಿಷತ್ತಿನ ವತಿಯಿಂದ 250 ಮೌಲಾನಾ ಅಬ್ದುಲ್ ಕಲಾಂ ಆಜಾದರವರ ಭಾವಚಿತ್ರವನ್ನು ಗುಡಿಬಂಡೆ ಹಾಗೂ ಚಿಕ್ಕಬಳ್ಳಾಪುರ ತಾಲೂಕಿನ ಪ್ರತಿ ಶಾಲೆಗೂ ವಿತರಿಸಲಿದ್ದೇವೆ. ಈ ಜಯಂತಿಯನ್ನು ಮುಂದಿನ ವರ್ಷದಿಂದ ಇನ್ನಷ್ಟು ಅದ್ಧೂರಿಯಾಗಿ ಆಚರಿಸಲಿದ್ದೇವೆ ಎಂದರು. ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ನವರು ಮೊಟ್ಟ ಮೊದಲನೇ ಶಿಕ್ಷಣ ಮಂತ್ರಿ. ಈಗ ಎಲ್ಲ ಗಣ್ಯರು ಹೇಳಿದ್ದಾರೆ, ಎಲ್ಲರಿಗೂ ಗೊತ್ತಿರೋ. ನಾವು ಇಂಥ ಕಾರ್ಯಕ್ರಮಗಳು, ಅಂಥ ಮಾನ್ಯ ವ್ಯಕ್ತಿಗಳ ಕಾರ್ಯಕ್ರಮಗಳು ಏನಕ್ಕೆ ಮಾಡ್ತೀವಿ ಅಂತ ಮುಂದೆ ಬರೋ ಪೀಳಿಗೆಗಳಿಗೆ ನಾವು ತಿಳಿಸ್ಬೇಕು. ಇಂಥವರಿದ್ರು, ಇಂಥವರು ಇಂಥ ಕೆಲಸ ಮಾಡಿದ್ದಾರೆ, ಇಂಥ ಸಾಧನೆ ನಮ್ಗೆ ಕೊಟ್ಟಿದ್ದಾರೆ ಅಂತ. ನಮ್ಮ ಅಬ್ದುಲ್ ಕಲಾಂ ಆಜಾದ್ನವರು ನಮ್ಮೆಲ್ಲರಿಗೂ ಒಂದು ದಾರಿ ದೀಪ ತೋರಿಸಿದ್ದಾರೆ, ಒಂದು ಶಿಕ್ಷಣ ವ್ಯವಸ್ಥೆಯನ್ನು ನಮ್ಗೆ ಕೊಟ್ಟಿದ್ದಾರೆ. ಇವತ್ತು ನಾವು ಶಿಕ್ಷಣ ಪಡೆದು ಅವರು ಆ ಶಿಕ್ಷಣ ದಿನಾಚರಣೆ ನಾವು ಮಾಡಿಲ್ಲ ಅಂದರೆ ಅದು ಸರಿ ಇಲ್ಲ ಅನ್ಸುತ್ತೆ. ಅದಕ್ಕಾಗಿ ಪ್ರತಿ ಒಂದು ಒಂದೊಂದು ಕಾರ್ಯಕ್ರಮ ನಡೀತಾ ಇದೆ. ನಮ್ಮ ಉರ್ದು ಸಾಹಿತ್ಯ ಪರಿಷತ್ತಿನಿಂದ ಮೊನ್ನೆ ಉರ್ದು ಶಾಲೆಯಲ್ಲಿನೂ ಮಾಡಿದ್ದೀವಿ. ಇಲ್ಲಿ ನಮ್ಮ ತಾಲೂಕಲ್ಲಿ ಖುಷಿ ಆಯಿತು. ನಾನು ಯಾವ ಶಾಲೆಯಲ್ಲಿ ಅವರ ಭಾವಚಿತ್ರ ಇಲ್ವೋ, ನಮ್ಮ ಉರ್ದು ಸಾಹಿತ್ಯ ಪರಿಷತ್ತಿನಿಂದ 250 ಭಾವಚಿತ್ರಗಳನ್ನು ಮಾಡ್ತಿದ್ದೀವಿ. ಪ್ರತಿಯೊಂದು ಕಚೇರಿಗೂ ಕೊಡ್ತೀವಿ, ಪ್ರತಿಯೊಂದು ಶಾಲೆಗೂ ಕೊಡ್ತೀವಿ. ನಮ್ಮ ವಿವೋ ನಮ್ಮ ರಾಜಣ್ಣ ಅವರು ಬಂದಿದ್ದಾರೆ, ಅವ್ರಿಗೆಲ್ಲ ತಿಳಿಸಿದ್ದೀವಿ. ನಾವು ಯಾರು ಭಾವಚಿತ್ರ ಬೇಕು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ತೇನೆ, ನನ್ನ ಹತ್ರ ಇಂದ ನಾನು ಅವ್ರು ಕೊಡ್ತೀನಿ, ಅವ್ರು ಕೊಡ್ತಾರೆ ಅಂತ ಹೇಳಿ ಮುಂದೆ ಬರೋ 11 ಪ್ರತಿಯೊಂದು ಪ್ರತಿಯೊಬ್ಬರು ಮನೆ ಮನೆಯಲ್ಲಿ ಈ ಹಬ್ಬ ಆಚರಣೆ ಮಾಡ್ತೀವಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಈ ಸಮಯದಲ್ಲಿ ಉರ್ದು ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷ ಮೊಹಮ್ಮದ್ ನಾಜೀರ್, ಜಿವಿ ವೆಂಕಟೇಶ, ಅಜ್ಮಲ್ ಖಾನ್, ಜನಪದ ರಾಜಪ್ಪ, ಲಕ್ಷ್ಮೀನಾರಾಯಣ, ಬಾಲಕಿಯರ ಹಿರಿಯ ಪ್ರಾಥಮಿಕ ಶಾಲೆಯ ಆದಿನಾರಾಯಣಪ್ಪ ಮೊದಲಾದವರು ಪಾಲ್ಗೊಂಡಿದ್ದರು. ವಿ ರಾಜಶೇಖರ್, ಅಮೋಘ ಟಿವಿ, ಗುಡಿಬಂಡೆ. ಹೂವಿನ ಮಾರುಕಟ್ಟೆ ಸ್ಥಳಾಂತರ ವಿಚಾರ ತಾರಕಕ್ಕೇರಿದ ಪರಿಣಾಮ ರೈತರು ಮತ್ತು ವರ್ತಕರು ರಾಷ್ಟ್ರೀಯ ಹೆದ್ದಾರಿ 234 ಗೌರಿಬಿದನೂರು ಚಿಂತಾಮಣಿ ಮುಖ್ಯ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ನಡೆಸಿದ ಘಟನೆ ನಡೆಯಿತು. ಚಿಕ್ಕಬಳ್ಳಾಪುರ ನಗರದ ಎಪಿಎಂಸಿ ಬಳಿ ಒಂದು ಗುಂಪು, ಕೆವಿ ಕ್ಯಾಂಪಸ್ ಬಳಿ ಇನ್ನೊಂದು ಗುಂಪು ಪ್ರತಿಭಟನೆ ನಡೆಸಿದ್ದರಿಂದ ಕಿಲೋಮೀಟರ್ ಗಟ್ಟಲೆ ವಾಹನಗಳು 2 ಹೆಚ್ಚು ಕಾಲ ನಿಂತಲೇ ನಿಂತಿದ್ದರಿಂದ ಸಾರ್ವಜನಿಕರು ಮತ್ತು ಪ್ರಯಾಣಿಕರು ಪರದಾಡುವಂತಾಯಿತು. ಈ ಸ್ಟೋರಿ ಇಲ್ಲದೆ ನೋಡಿ. ವಿಷಯ ಗಂಭೀರವಾಗುತ್ತಿರುವ ಬಗ್ಗೆ ಮಾಹಿತಿ ಪಡೆದ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಬೆಂಗಳೂರಿನಿಂದ ನಗರಕ್ಕೆ ದೌಡಾಯಿಸಿ ರೈತರು ಮತ್ತು ವರ್ತಕರೊಂದಿಗೆ ಸಂಧಾನ ನಡೆಸಿದ ಪರಿಣಾಮ ಪ್ರತಿಭಟನೆ 11 ಹೊತ್ತಿಗೆ ತಣ್ಣಗಾಯಿತು. ನಗರದ ಎಪಿಎಂಸಿ ಆವರಣದಲ್ಲಿದ್ದ ಹೂವಿನ ಮಾರುಕಟ್ಟೆಯನ್ನ ಕೊರೋನಾ ಸಂದರ್ಭದಲ್ಲಿ ಸಿವಿವಿ ಕ್ಯಾಂಪಸ್ ಬಳಿ ಸ್ಥಳಾಂತರಿಸಿ ಸುಮಾರು 2 ಕೊರೋನಾ ತೀವ್ರತೆ ಕಡಿಮೆಯಾಗಿ ಜನತೆ ಸಹಜ ಜೀವನಕ್ಕೆ ವಾಪಸ್ಸಾಗಿದ್ದರೂ ಕೂಡ ಎಪಿಎಂಸಿ ಆವರಣಕ್ಕೆ ಮಾರುಕಟ್ಟೆ ಸ್ಥಳಾಂತರಿಸಲು ಜಿಲ್ಲಾಡಳಿತ ಮೀನಾಮೇಷ ಎಣಿಸುತ್ತಿದೆ ತಲೆ ಕಾಲ ದೂಡುತ್ತಿತ್ತು ಎಂದು ಆರೋಪಿಸಿದರು. ಮತ್ತೆ ಎಷ್ಟು ಮಾತಾಡ್ತೀವಿ?
ಏಕಾಏಕಿ ಎಪಿಎಂಸಿ ಆವರಣಕ್ಕೆ ನುಗ್ಗಿ ಹೂವನ್ನ ಸುರಿದು ಪ್ರತಿಭಟನೆ ನಡೆಸಿದ ಹಲವಾರು ರೈತರು ಮತ್ತು ವರ್ತಕರನ್ನ ಪೊಲೀಸರು ಬಂಧಿಸಿ ನಂತರ ಬಿಡುಗಡೆಗೊಳಿಸಿದ ನಾಟಕೀಯ ಘಟನೆ ಮಾಡಿದರು. ಆದರೂ ಪಟ್ಟು ಬಿಡದ ರೈತರು ಪ್ರತಿಭಟನೆಯನ್ನ ಮುಂದುವರಿಸಿದರ ಪರಿಣಾಮ ಸಚಿವರೇ ಸ್ಥಳಕ್ಕೆ ಬಂದು ಪರಿಸ್ಥಿತಿಯನ್ನ ತಿಳಿಗೊಳಿಸಬೇಕಾಯಿತು. ಮುಖ್ಯ ಸಂಗತಿಯೆಂದರೆ ರೈತಾಪಿ ವರ್ಗದ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ರೂಪಿಸಬೇಕಾದ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಆಡಳಿತ ವರ್ಗ ಬೇಜವಾಬ್ದಾರಿತನ ಇಲ್ಲಿ ಎದ್ದು ಕಾಣುತ್ತಿದೆ ಎನ್ನುವುದು ಹೆಸರು ಹೇಳಲು ಇಚ್ಛಿಸಿದ ರೈತರೊಬ್ಬರ ಅನಿಸಿಕೆಯಾಗಿದೆ. ಈ ಬಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿದ್ದು, ಹೆಚ್ಚಿನ ಜನಸಂದಣಿ ಮತ್ತು ವಾಹನ ದಟ್ಟಣೆ ಜೊತೆಗೆ ಸಾರ್ವಜನಿಕರ ಆರೋಗ್ಯದ ಕಾರಣಕ್ಕಾಗಿ ಹೂವಿನ ಮಾರುಕಟ್ಟೆಯನ್ನ ತಾತ್ಕಾಲಿಕವಾಗಿ ಸ್ಥಳಾಂತರಿಸಲಾಗಿದೆ. ಇದರಿಂದಾಗಿ ಇಲ್ಲಿ ಹೆಚ್ಚಿನ ವಹಿವಾಟು ಆಗುವ ಮೂಲಕ ರೈತರಿಗೆ ಲಾಭವೂ ಬಂದಿದೆ. ಇದಕ್ಕೆ ಸಹಕರಿಸಿದ ಎಲ್ಲರಿಗೂ ಧನ್ಯವಾದ ಹೇಳುತ್ತೇನೆ. ನಮ್ಮ ಜಿಲ್ಲಾಡಳಿತ ತೆಗೆದುಕೊಂಡ ಇಂತಹ ಮುಂಜಾಗ್ರತೆಯ ಕಾರಣವಾಗಿ ಜಿಲ್ಲೆಯು ಕೊರೋನಾ ಮುಕ್ತವಾಗಿದೆ. ಅತಿ ಹೆಚ್ಚು ಲಸಿಕೆ ನೀಡಿದ ಮೊದಲ ಜಿಲ್ಲೆಯಾಗಿದೆ ಎಂದರು. ನಿಮಗೆ ಅನುಕೂಲ ಆಗಬೇಕು, ರೈತರಿಗೂ ಅನುಕೂಲ ಆಗಬೇಕು. ಆ ನಿಟ್ಟಿನಲ್ಲಿ ಏನು ನಾವು ಬಗೆಹರಿಸಬಹುದು, ಆ ಸಮಸ್ಯೆಗೆ ಯಾವ ರೀತಿ ಬಗೆಹರಣೆ ಮಾಡಬಹುದು, ನಾನು ಇವತ್ತು ಜಿಲ್ಲಾಧಿಕಾರಿಗಳಿಲ್ಲ, ಇವತ್ತು ಸೆಕೆಂಡ್ ಸ್ಯಾಟರ್ಡೆ, ನಾಳೆ ಭಾನುವಾರ, ಅದು ಕೂಡ ಯಾರು ಅಧಿಕಾರಿಗಳು ಇಲ್ದಿರಾ ಇರುವಂತ ದಿವಸನೇ ಆಯ್ಕೆ ಮಾಡ್ಕೊಂಡಿದ್ದೀರಿ, ನಾನೇನ್ ಮಾಡ್ಲಿ. ಇಲ್ಲದಿದ್ರೆ ಇವತ್ತೇನೆ ಪಾಪ ಅವರು ಜಿಲ್ಲಾಧಿಕಾರಿಗಳನ್ನು ಇಲ್ಲಿಗೆ ಎಲ್ಲಾದ್ರೂ ಕರೆಸಿ ನಾವು ಒಂದು ಸಭೆಯನ್ನ ಮಾಡಿ ಒಂದು ಸೂಕ್ತ ಪರಿಹಾರ ಇವತ್ತೇ ನಾನು ಮಾಡ್ತಾ ಇದ್ದೀನಿ. ಆದರೆ ಇವತ್ತು ನಾಳೆ ಆಗೋದಿಲ್ಲ, ಸೋಮವಾರ ಖಂಡಿತವಾಗಿಯೂ ಕೂಡ ನಾನು ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳನ್ನು ಮತ್ತು ಎ ಪಿ ಎಂ ಸಿ ಮಂತ್ರಿಗಳನ್ನೂ ನಾನು ಮಾತಾಡ್ತೀನಿ. ಈಗ ಅವರು ಅಲ್ಲಿಂದ ಕೇಂದ್ರದಿಂದ ಕೂಡ ಅಂದರೆ ನಮ್ಮ ಕೇಂದ್ರ ಸ್ಥಳದಿಂದ ಕೇಂದ್ರ ಸ್ಥಾನದಿಂದ ಕೂಡ ಉನ್ನತ ಮಟ್ಟದ ಒಬ್ಬ ಅಧಿಕಾರಿಯನ್ನು ಕೂಡ ಬರೋಕ್ಕೆ ಮಾಡಿ ಸೋಮವಾರ ಸೂಕ್ತವಾಗಿ ನಾವು ಸಮಸ್ಯೆಯನ್ನು ಬಗೆಹರಿಸೋಣ. ಹಾಗಾಗಿ ಮುಷ್ಕರದಿಂದ ಏನು ಕೂಡ ಪ್ರಯೋಜನ ಇಲ್ಲ. ನೀವು ಇವತ್ತು ಪಾಪ ಒಂದು ವರ್ಷಕ್ಕಿಂತ ಹೆಚ್ಚು ಕಾಲದಿಂದ ನೀವು ನಮಗೆ ಸಹಕಾರ ಕೊಟ್ಟಿದ್ದೀರಿ, ಅದರಲ್ಲಿ ಏನು ಅನುಮಾನ ಇಲ್ಲ ನಿಮ್ಗೆ. ಅದಕ್ಕೆ ಪ್ರಾರಂಭದಲ್ಲೇ ನಾನು ಅಭಿನಂದನೆಯನ್ನು ಹೇಳಿದ್ದೀನಿ, ಕೃತಜ್ಞತೆ ಹೇಳಿದ್ದೀನಿ. ಹಾಗಾಗಿ ಇನ್ನು ಕೆಲವು ದಿನಗಳಿದೆ, ನೀವೇನು ಅದಕ್ಕೆ ಇದು ಮಾಡ್ಕೋಬೇಡಿ. ನಾನು ನಿಮಗೆ ಯಾವ ರೀತಿ ಅದನ್ನು ಸೂಕ್ತವಾಗಿ ಅದನ್ನು ವ್ಯವಸ್ಥೆಗಳನ್ನು ಸರಿ ಮಾಡಿಕೊಡ್ಬೇಕು ಅದನ್ನು ಮಾಡಿಕೊಡ್ತೀನಿ. ಸೋಮವಾರ ನಾವು ಅಂತಿಮವಾಗಿ ಒಂದು ಸಭೆಯನ್ನು ನೀವು ಕೆಲವು ವರ್ತಕರು ನೀವು ಅಸೋಸಿಯೇಷನ್ ಯಾರು ಬರ್ತೀರಿ ನೀವು ಮಾತ್ರ ಬನ್ನಿ, ಕೆಲವು ರೈತ ಮುಖಂಡರುಗಳನ್ನ ನಾನು ಕರಿತೀನಿ, ಜೊತೆಯಲ್ಲಿ ಸೇರ್ಕೊಂಡು ಜಿಲ್ಲಾಡಳಿತ ನಾವೆಲ್ಲ ಕೂತ್ಕೊಂಡು ಡಿ ಸಿ ಕಚೇರಿಯಲ್ಲಿ ಇದನ್ನ ಅಂತಿಮ ಮಾಡೋಣ. ನಂತರ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿರುವ ಜೆಡಿಎಸ್ ಜಿಲ್ಲಾಧ್ಯಕ್ಷ ಕೆ ಎಂ ಮುನೇಗೌಡ, ಕಳೆದ ಎರಡು ವರ್ಷಗಳಿಂದ ಪರಿಹಾರ ಕಂಡುಕೊಳ್ಳದೆ ಮೌನ ವಹಿಸಿದ ಅಧಿಕಾರಿಗಳೇ ಇದಕ್ಕೆ ನೇರ ಹೊಣೆ. ರೈತರ ಬಗ್ಗೆ ಕಾಳಜಿ ವಹಿಸದೆ ಜಿಲ್ಲಾಡಳಿತ ಅಸಡ್ಡೆ ತೋರಿಸಿದ ಪರಿಣಾಮ ಇಂದು ರೈತರು ಬೀದಿಗಿಳಿದು ಪ್ರತಿಭಟನೆ ಮಾಡುವ ಅನಿವಾರ್ಯ ಬಂದಿದೆ ಎಂದರು. ಬೆಳಗ್ಗೆ ಬೆಳಗ್ಗೆ ತುಂಬಾ ಬೇಸರ ಆಗ್ತಕ್ಕಂತ ಒಂದು ಸನ್ನಿವೇಶ ಉದ್ಭವ ಆಗಿದೆ. ಯಾಕಂದ್ರೆ ಈಗಾಗಲೇ ಏನು ಹೂವಿನ ಮಾರುಕಟ್ಟೆ ವಿಚಾರ ಒಂದು ವರ್ಷದಿಂದ ಅಧಿಕಾರಿಗಳು ಪೊಲೀಸ್ನವರು ಕಣ್ಣಮುಚ್ಚಾಲೆ ಆಟವನ್ನು ಆಡ್ಕೊಂಡು ಬಂದು ಈ ಒಂದು ಪರಿಸ್ಥಿತಿಗೆ ತಂದಿರ್ತಕ್ಕಂಥ ಕಾರಣ ಅಧಿಕಾರಿಗಳೇ. ಯಾಕಂದರೆ ಒಂದು ವರ್ಷದಿಂದ ಹೂ ಮಾರ್ಕೆಟ್ ಚೊಕ್ಕಳ್ಳಿ ಹತ್ರ ಜಮೀನ್ ಹತ್ರ ಅಂತ ಕೊಟ್ಟಿದ್ರು ಕೋವಿಡ್ 19 ಇರೋದ್ರಿಂದ. ಕೋವಿಡ್ 19 ಹೋಗಿದ್ರೂ ಸಹ ಉಚ್ಚ ನ್ಯಾಯಾಲಯಕ್ಕೆ ಮೊರೆ ಹೋಗಿದ್ರೂ ಸಹ ಇದುವರೆಗೂ ಯಾವುದೇ ರೀತಿಯ ಅಧಿಕಾರಿಗಳು ಎಚ್ಚೆತ್ತುಕೊಂಡಿಲ್ಲ. ಆ ಕಾರಣಕ್ಕೋಸ್ಕರ ಮರ್ಚೆಂಟ್ಗಳು ರೈತರುಗಳು ಎಲ್ಲ ಸೇರಿಕೊಂಡು ಅಲ್ಲಿ ಹೋಗೋಕ್ಕಾಗ್ದಿರೇ ಹೋಗೋದಕ್ಕಾಗದಿರ್ತಕ್ಕಂಥ ಪರಿಸ್ಥಿತಿ ಉದ್ಭವ ಆಗಿದ್ದಾಗ ಎಲ್ಲ ಅಧಿಕಾರಿಗಳಿಗೆ ಮನವಿ ಮಾಡಿ, ಇಲ್ಲ ಸರ್ ತುಂಬ ಕಷ್ಟ ಆಗಿದೆ, ಅಲ್ಲಿ ತರೋಕ್ಕಾಗಲ್ಲ, ಸುಮಾರು ಜನ ಬಿದ್ದೋಗಿದ್ದಾರೆ, ಗಾಯಗಳಾಗಿದೆ, ಸುಮಾರು ಅಪಘಾತಗಳಾಗಿದೆ, ಆದರೂ ಮುದುಕರು ಬರ್ತಾರೆ, ಚಿಕ್ಕ ವಯಸ್ಸವ್ರು ಬರ್ತಾರೆ, ಸುಮಾರು ಎಲ್ರಿಗೂ ತುಂಬ ಸಮಸ್ಯೆಗಳಾಗಿದೆ ಅಂತೇಳಿ ನಮಗೆ ಮಾರ್ಕೆಟ್ ಅವಕಾಶ ಮಾಡಿಕೊಡ್ಬೇಕಂತ ಎಲ್ಲ ಅಧಿಕಾರಿಗಳಿಗೂ ಅವರೆಲ್ಲ ಮನವಿ ಮಾಡಿಕೊಂಡಿದ್ದಾರೆ. ಯಾವುದೇ ಅಧಿಕಾರಿಗಳು ಆ ಮನವಿಗೆ ಅವರು ಹೂಗುಟ್ಟು ಯಾವುದೇ ಕ್ರಮ ಕೈಗೊಂಡಿಲ್ಲ. ಅದಕ್ಕೋಸ್ಕರ ರೈತರೇ ಮರ್ಚೆಂಟ್ಗಳಿಗೆ ಉರಿದುಂಬಿಸಿ ನಾವು ಅಲ್ಲಿಗೆ ಬರೋದಿಲ್ಲ, ಅಲ್ಲಿಗೆ ಬಂದರೆ ನಾವು ಹೂವನ್ನೇ ತರೋದಿಲ್ಲ, ನಾವು ಗಿಡಗಳೆಲ್ಲ ಬಿಡ್ತೀವಿ, ನಮ್ಗೆ ಲಾಸ್ ಆದರೂ ಆಗಲಿ ನಮ್ಮಿಂದ ಬಂದು ನಮ್ಮ ಪ್ರಾಣಗಳು ಕಳ್ಕೊಳೋದು ಬೇಡ ಅಂತೇಳಿ ಇವತ್ತು ಮಾರ್ಕೆಟ್ ಹತ್ರ ಬನ್ನಿ, ನಾವು ಅಲ್ಲಾದರೆ ಮಾತ್ರ ಆಗ್ತೀವಿ ಇಲ್ಲ ಅಂದ್ರೆ ಆಗಲ್ಲ ಅಂತೇಳಿ ಅವರಿಗೆ ಎಲ್ಲರೂ ರೈತರು ಸೇರಿಕೊಂಡು ಅವರಿಗೆ ಮನವಿ ಮಾಡಿಕೊಂಡ್ರು. ಅದು ಯಾವುದೇ ರೀತಿಯಾದ ರೈತರು ಮರ್ಚೆಂಟ್ಗಳು ಅದಕ್ಕೆ ಅವಕಾಶ ಕೊಡಲಿಲ್ಲ. ಯಾಕಂದ್ರೆ ಇಲ್ಲಪ್ಪ ಕಾನೂನು ರೀತಿಯ ನಾವು ಹೋಗೋಣ, ಯಾವುದೇ ರೀತಿ ಬಣ್ಣ ನಾವೇನೇ ಇದ್ರೆ ಅಧಿಕಾರಿಗಳ ಹತ್ರ ಭೇಟಿ
ಭೇಟಿ ಮಾಡಿ ಅಂತ ಹೇಳಿದರು. ಆದರೂ ಸಹ ಇವತ್ತು ರೈತರೆಲ್ಲ ಸೇರಿಕೊಂಡು ಮಾರ್ಕೆಟ್ ಹೂವು ಮಾರ್ಕೆಟ್ ಹತ್ರ ಹೋಗಿ ಇಲ್ಲೇ ನಾವು ತಮಗೆ ಹೂವನ್ನು ಮಾರಾಟ ಮಾಡ್ತೀವಿ ಅಂತ ಹೇಳಿದ್ದಕ್ಕೋಸ್ಕರ ಅಲ್ಲಿ ಯಾವುದೇ ಮರ್ಚೆಂಟ್ಗಳು ಹೋಗಿದ್ರೂ ಸಹ ಇವರೇ ಪೊಲೀಸ್ನವರು ಕೆಲವರಿಗೆ ನೋಟಿಸನ್ನು ಕೊಟ್ಟು ನೀವು ಅಲ್ಲಿ ಹೋಗ್ಬಾರ್ದು ಯಾವುದೂ ಮಾಡಿಲ್ಲ. ಇನ್ನು ನಿನ್ನೆನೇ ಇನ್ನು ಇವತ್ತು ಬೆಳಗ್ಗೆ ರೈತರು ಹೇಳಿರ್ತಕ್ಕಂಥ ಸಮಯದಲ್ಲಿ ಅವು ಕೆಲವರಿಗೆ ನೋಟಿಸನ್ನು ಕೊಟ್ಟು ನೀವು ಯಾವುದೇ ರೀತಿಯ ಮಾರ್ಕೆಟ್ ಹತ್ರ ನೀವು ಹೋಗಬೇಡಿ ಅಂತೇಳಿ ಒಂದು ಎಚ್ಚರಿಕೆಯನ್ನು ಕೊಟ್ಟು ಅವ್ರು ಹೋಗಿದ್ರು ಸಹ ಅವರು ಠಾಣೆ ಹತ್ರ ಬಂದು ಯಾಕೆ ನಮ್ಗೆ ನೋಟಿಸ್ ಕೊಡ್ತೀರಾ ಅಂತ ಹೇಳಿದ್ದಕ್ಕೋಸ್ಕರ ಅವ್ರನ್ನೆಲ್ಲ ಇವತ್ತು ಬಂಧಿಸಿದ್ದಾರೆ. ಬಟ್ ನಾವು ಠಾಣೆ ಹತ್ರ ಹುಡ್ಕೊಂಬಂದಿದ್ದೀವಿ, ಅಲ್ಲೂ ಇಲ್ಲ, ಎಲ್ಲಿ ಬಂಧಿಸಿದ್ದಾರೆ ಗೊತ್ತಿಲ್ಲ. ಏನು ಅವರೇನು ಮರ್ಡ್ರ್ ಮಾಡಿಲ್ಲ, ರೇಪ್ ಮಾಡಿಲ್ಲ, ದರೋಡೆ ಮಾಡಿಲ್ಲ, ಇದು ಬದುಕೋಕ್ಕೋಸ್ಕರ ಅವ್ರು. ಯಾಕಂದ್ರೆ ಅಂಥವ್ರು ಲೈಸೆನ್ಸ್ ಯಾಕೆ ಕೊಟ್ಟರು, ಬಾಡಿಗೆಗೆ ಯಾಕೆ ಕೊಟ್ಟರು, ಅವ್ರಿಗೆ ಕಟ್ಟಡ ಯಾಕೆ ಕೊಟ್ಟರು, ಅಂಥವ್ರನ್ನೇ ಸಹ ಇವತ್ತು ದಿನದಲ್ಲಿ ಅವರನ್ನು ಬಂಧಿಸಿ ಅವರಿಗೆ ಅನ್ಯಾಯ ಮಾಡತಕ್ಕಂಥ ಪರಿಸ್ಥಿತಿ ಬಂದಿದೆ. ನಂತರ ಆಕ್ರೋಶ ಭರಿತ ರೈತ ಹೂ ಬೆಳೆಗಾರರಾದ ನಾಗರಾಜ್ ಮಾತನಾಡಿ, ಎಪಿಎಂಸಿ ಆವರಣಕ್ಕೆ ಮಾರುಕಟ್ಟೆಯನ್ನು ಸ್ಥಳಾಂತರಿಸಲು ಜಿಲ್ಲಾಡಳಿತಕ್ಕೆ ಇರುವ ಆತಂಕವನ್ನೇನೋ ಗೊತ್ತಿಲ್ಲ. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಇದನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಳ್ಳಲು ಕಾರಣವೇ ಇಲ್ಲ. ಹೊಸ ಮಾರುಕಟ್ಟೆಯಲ್ಲಿ ವ್ಯಾಪಾರ ಮಾಡಲು ಆಗಿರುವ ಅನುಕೂಲವನ್ನು ಮೊದಲು ಸರಿಪಡಿಸಲು ಅಧಿಕಾರಿಗಳಾಗಲಿ ಜಿಲ್ಲಾಡಳಿತವಾಗಲಿ ಈವರೆಗೆ ಮುಂದಾಗಿಲ್ಲ. ಅಲ್ಲಿಯವರೆಗೆ ಎಪಿಎಂಸಿಗೆ ವರ್ಗಾಯಿಸಲಿ. ಸರ್, ಇಲ್ಲಿ ಮಾರ್ಕೆಟ್ ಬೇಕು ಅಂತ ನಾವು ಕೇಳ್ತಾ ಇದ್ದೀವಿ, ನಾವು ರೈತರು. ಆಯಿತಾ, ಅಲ್ಲಿ ಅಲ್ಲಿ ಜಾಗ ಸರಿಯಿಲ್ಲ. ಒಂದು ಮೊಣಕಾಲು ಉದ್ದ ನೀರು ಅಲ್ಲಿ ರಚ್ಚು, ಒಂದು ಬ್ಯಾಗ್ ಕೆಳಗಡೆ ಬಿದ್ದಂದರೆ 2,000 ಹೋಗುತ್ತೆ ನಮಗೆ. ಪೂರ್ತಿ ಹೂವೆಲ್ಲ ಹೊರಟೋಗುತ್ತೆ. ಅಲ್ಲಿಗೆ ಬರೋ ತೊಗೊಂಡವ್ರು ಬರೋರು ಕಷ್ಟನೇ. ಅಲ್ಲಿಗೆ ಬರೋರು ತೊಗೊಳೋದು ಕಷ್ಟನೇ. ಅಲ್ಲಿಗೆ ನಮಗೆ ಏನು ಫೆಸಿಲಿಟಿ ಇಲ್ಲ ಅಲ್ಲಿ. ಆಯ್ತಾ, ರೈತನಂದ್ರೆ ಇವ್ರಿಗೆ ಏನು ಕೆಲಸಕ್ಕೆ ಬರ್ತಿದ್ದಂಗೆ ಆಗೋಗಿದ್ದಾರೆ ರೈತರು ಅಂದರೆ. ಆ ರೈತರಿಂದ ಅವರು ರೈತರಿಗೆ ಜಾಗ ಕೊಡಿ ನೋಡಿ. ಬೆಳಗ್ಗೆಯಿಂದ ಟಿಫನ್ ಇಲ್ಲ, ನೀರಲ್ಲಿ ಹೂವು ಕಿತ್ಕೊಂಬಂದು ನಾವು ಹಿಂಗೆ ರೋಡಲ್ಲಿ ನಿಂತ್ಕೊಬೇಕಾಗಿದೆ. ಮಾರ್ಕೆಟ್ ಒಳಗಡೆಗೆ ಬಿಡೋದಕ್ಕೆ ಅವ್ರಿಗೆ ಇವಾಗ ಕೋವಿಡ್ ಇಲ್ಲ, ಏನಿಲ್ಲ. ಅವ್ರು ನಮ್ಮ ರಾಜಕೀಯ ಮಾಡೋದಕ್ಕೆ ಅವ್ರು ಲಕ್ಷಾನ್ ಜನ ಸೇರಿಸ್ತಾರೆ. ರೈತರಿಗೆ ಯಾಕೆ ಬಿಡ್ತಾ ಇಲ್ಲ ಒಳಗಡೆ? ಅದೇಳಿ ಫಸ್ಟ್ ನಮಗೆ ಅಲ್ಲ, ಅವರೆಲ್ಲ ಮಾಡ್ಕೊಬೋದು, ರೈತರಿಗೆ ಮಾತ್ರ ದಾರಿ ಇಲ್ಲ. ತಿರ್ಗಿ ದೊಡ್ಡ ದೊಡ್ಡದಾಗ ಹೇಳ್ತಾರೆ ಟೈಮ್ ಮ್ಯಾಗ, ರೈತ ಬೆನ್ನೆಲುಬು ಹಂಗ್ ಮಾಡ್ಬೇಕು ಹೆಂಗೆ? ನಾವು ರೈತರಿಗೆ ಇವತ್ತು ನಮ್ಗೆ ಮೈನು ಗೇಟ್ ತೆಗಿಬೇಕು, ಅಂಗಡಿಗಳು ತೆಗಿಬೇಕು, ನಮ್ಗೆ ಮಾರಾಟಕ್ಕೆ ಜಾಗ ಬಿಡಬೇಕು. ಅಲ್ದಿದ್ರೆ ನಾವು ಸತ್ಯಾಗ್ರಹ ಮಾಡ್ತೀವಿ ಅಷ್ಟೇ. ಬೆಳಿಗ್ಗೆಯಿಂದ ನಾವು ಎಲ್ಲೋ ರೈತರು ಒಂದು 10 ಇದ್ದಿದ್ದಕ್ಕೆ, ಸರ್ ಮರ್ಚೆಂಟ್ ಇಲ್ಲಿ ಎತ್ತಕ್ಕ ಏ ರೈತನ ಮುಟ್ಬೇಡ್ರಯ್ಯ ಅಂತ ಪೊಲೀಸವ್ರು ಹೇಳ್ತಾ ಇದ್ದಾರೆ. ನನ್ನ ಪಕ್ಕದಲ್ಲೇ ಇದ್ದೀನಿ, ಬೆಳಿಗ್ಗೆನೆ ಬಂದಿದ್ದೀನಿ ನೋಡಿ. ಬೆಳಿಗ್ಗೆ ಹೂವು ತಂದು ಇಲ್ಲಿ ಬಿಸಾಕಿದ್ದೀನಿ ನಾನು. ಅಲ್ಲ, ನನಗೂ ಹೆಂಡ್ರು ಮಕ್ಕಳಿಲ್ವ ಸರ್, ನಾವು ಹೆಂಗೆ ಸರ್ ಬದುಕಬೇಕು? ಹಾಂ, ಇವತ್ತು ಹೂವಿನ ವ್ಯಾಪಾರನೇ ಇಲ್ಲ, ಹೆಂಗೆ ನಾವು ಬದುಕೋದು? ಯಾರು ಕಟ್ಕೊಡೋರು ನಮಗೆ? ಟ್ರೇಡರ್ಸ್ ಯಾರಿದ್ದಾರೆ ಅವ್ರನ್ನ ಕರೆಸ್ಬಿಟ್ಟು ವ್ಯಾಪಾರ ಮಾಡಿಸೋ ಜವಾಬ್ದಾರಿ ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಕಳೆದ 3 ದಿನಗಳಿಂದ ಸುರಿಯುತ್ತಿರುವ ಮಳೆಯಿಂದಾಗಿ ತಾಲೂಕಿನ ಜನರ ಜೀವನ ಬಹುತೇಕ ಅಸ್ತವ್ಯಸ್ತವಾಗಿದೆ. ಅದರಲ್ಲೂ ಹಳೆಯ ಮನೆಗಳಲ್ಲಿ ವಾಸಿಸುತ್ತಿರುವ ಜನತೆ ಆತಂಕದಲ್ಲಿ ಇರುವಂತಾಯಿತು. ಈ ಕುರಿತಾದ ಸ್ಟೋರಿ ಇಲ್ಲಿದೆ ನೋಡಿ. ತಾಲೂಕಿನ ಪೊಲಂಪಲ್ಲಿ ಗ್ರಾಮದಲ್ಲಿ ನಿನ್ನೆ ಬೆಳಗ್ಗೆ ಹಳೆಯ ಮನೆಯಲ್ಲಿ ವಾಸವಿದ್ದ ಕೂಲಿ ಕಾರ್ಮಿಕ ಅಂಜಿನಪ್ಪರವರ ಮನೆಯ ಛಾವಣಿ ಕುಸಿದು ಬಿದ್ದಿದೆ. ಮನೆಯಲ್ಲಿ 2 ಮಕ್ಕಳ ಸಹಿತ 6 ಜನ ಕುಟುಂಬದ ಸದಸ್ಯರಿದ್ದು ಸೊಸೆ ವೆಂಕಟಲಕ್ಷ್ಮಿ ಎಂಬಾಕೆಯ ಕಾಲು ಮುರಿದಿದೆ. ಅದೃಷ್ಟವಶಾತ್ ಇನ್ಯಾರಿಗೂ ಅಪಾಯವಾಗಿಲ್ಲ. ಸಂಜೆ ಬಾಗಿಪಲ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಗ್ರಾಮಕ್ಕೆ ಭೇಟಿ ನೀಡಿ ಸಂತ್ರಸ್ತರಿಗೆ ಧೈರ್ಯ ತುಂಬಿದರು. ಈ ಸಮಯದಲ್ಲಿ ಮಾತನಾಡಿದ ಶಾಸಕರು, ಎಡೆಬಿಡದೆ ಸುರಿದ ಮಳೆಯಿಂದ ಅನೇಕ ಗ್ರಾಮಗಳಲ್ಲಿ ಹಳೆಯ ಕಟ್ಟಡಗಳು ಕುಸಿಯುತ್ತಿವೆ. ಇಂದು ಇಲ್ಲಿ ನಡೆದಿರುವ ಘಟನೆಗೆ ನಾನು ವಿಷಾದಿಸುತ್ತೇನೆ. ಈ ಕುಟುಂಬದವರು ವಾಸ ಮಾಡಲು ತಾತ್ಕಾಲಿಕವಾಗಿ ಈಗಲೇ ವ್ಯವಸ್ಥೆ ಮಾಡಲಾಗುವುದು. ಕೆಲವು ದಿನಗಳಲ್ಲಿ ಕುಸಿದಿರುವ ಮನೆಯನ್ನ ಪುನರ್ ನಿರ್ಮಿಸಿಕೊಡುತ್ತೇನೆ. ಈ ಮನೆಯಲ್ಲದೆ ಈ ಗ್ರಾಮದಲ್ಲಿ ಸುಮಾರು 9 ಹಳೆಯ ಮನೆಗಳು ಕುಸಿಯುವ ಹಂತದಲ್ಲಿದೆ. ಈ ಮನೆಗಳಲ್ಲಿ ವಾಸವಿರುವವರು ಜಾಗ್ರತೆ ವಹಿಸಿ ಸರ್ಕಾರದಿಂದ ಬರುವ ಪ್ರತಿ ಸಹಾಯ ಅನುದಾನವನ್ನ ಕೊಡಿಸುತ್ತೇನೆ ಎಂದು ಹೇಳಿದರು. ಹೆಚ್ಚು ಕಮ್ಮಿ 9 ಮನೆಗಳಿಗೆ ಅಲ್ಪ ಸ್ವಲ್ಪ ಇದಾಗಿದೆ. ಒಂದು ಮನೆ ಅಂತ ಪೂರ್ತಿ ಬಿದ್ದೋಗಿ ಪಾಪ ಅದರಲ್ಲಿದ್ದಂಥ ವೆಂಕಟಲಕ್ಷ್ಮಮ್ಮನವ್ರಿಗೆ ಗಾಯಗಳಾಗಿದೆ. ಔಟ್ ಆಫ್ ಡೇಂಜರಿಂದ ಇದ್ದಾರೆ, ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯಲ್ಲಿದ್ದಾರೆ.
ಅವರ ಸೊಸೆ ಇರ್ಬೋದು ಐ ತಿಂಕ್ ಕಾಯಮ್ಮನಿಗೂ ಅಷ್ಟೇ ಕಾಲು ಮುರಿದಿದೆ. ನಾನು ವಿನಂತಿ ಮಾಡೋದಷ್ಟೇ, ಯಾರಾದರೂ ಇಂಥ ಸಂದರ್ಭದಲ್ಲಿ ಈ ಥರ ವಿಪರೀತ ಮಳೆ ಬಿದ್ದು ಮನೆ ಅವ್ರಿಗೂ ಗೊತ್ತಾಗುತ್ತೆ ಹಳೆ ಮನೆ ಅಂತದ್ದಾಗ ಸ್ವಲ್ಪ ಜಾಗೃತಿಕೆಯಿಂದ ಇರಬೇಕು ಅಂತ ಹೇಳಿರ್ತೀನಿ. ತಹಸೀಲ್ದಾರ್ಗೆ ಈಗ ನಾವು ರಿಪೋರ್ಟ್ ತಗೊಳ್ತಾ ಇದ್ದೀವಿ. ಫ್ಲಡ್ ಡ್ಯಾಮೇಜಸ್ಸಲ್ಲಿ ಇವ್ರಿಗೇನೆಲ್ಲ ಸಹಾಯ ಬೇಕು ಆ ಒಂದು ನಿಯಮಗಳಲ್ಲಿ ಬರುವಂಥ ಎಲ್ಲ ಒಂದು ಸಹಾಯನೂ ಮಾಡಿಕೊಡ್ತೀವಿ. ಈಗೇನು ಇನ್ನೊಂದು 9 ಮನೆಗೆ ಅಲ್ಪಸ್ವಲ್ಪ ಇದೆ, ಅವ್ರಿಗೂ ನಾವು ಈ ಫ್ಲಡ್ ಡ್ಯಾಮೇಜಸ್ಸಿಂದ ನೆರವು ನೀಡ್ತೀವಿ. ವಿಶೇಷವಾಗಿ ಇವ್ರ ಮನೆಗಂತೂ ನಾನು ಈಗ ಭೇಟಿ ಕೊಟ್ಟಿದ್ದೀನಿ, ಪಾಪ ನೋಡಿದ್ದೀನಿ, ತುಂಬ ಬಡವರು ಕೂಲಿ ಮಾಡೋವಂಥ ಜನ ಅಂತ ಕಾಣಿಸ್ತಾ ಇದ್ದಾರೆ. ಅದಕ್ಕೆ ನಾನೇ ಹೇಳಿದ್ದೀನಿ, ಈಗ ಸರ್ಕಾರದಿಂದ ಸ್ವಲ್ಪ ತಡ ಆದರೂ ಪರವಾಗಿಲ್ಲ, ನಾನು ಒಂದು ವಾರದೊಳಗಡೆ ಯಾರಾದರೂ ಒಬ್ಬ ಗುತ್ತಿಗೆದಾರನ ಕರೆದು ಇವ್ರಿಗೊಂದು ಸ್ವಂತ ಮನೆ ನಿರ್ಮಿಸೋ ಕೆಲಸ ಅಂತ ಮಾಡಿಕೊಡ್ತೀನಿ. ಸ್ವಂತ ಒಂದು ಮನೆಯನ್ನು ಕಟ್ಸ್ಕೊಳ್ತೀವಿ. ಮತ್ತು ಸರ್ಕಾರದಿಂದ ಒಂದು 1 ಲಕ್ಷ ರೂಪಾಯಿ ಅವ್ರಿಗೆ ಹಣ ಬರುತ್ತೆ, ಅದನ್ನು ಕೊಡಿಸ್ತೀವಿ. ಇನ್ನು ನನ್ನ ಕೈಯಲ್ಲಿ ಏನು ಸಾಧ್ಯವೋ ಅವ್ರಿಗೆ ಆ ಕುಟುಂಬಕ್ಕೆ ನೆರವು ನೀಡುವಂಥ ಕಾರ್ಯಕ್ರಮ ನಾನು ಮಾಡಿಕೊಡೋಕ್ಕೆ ಇಷ್ಟಪಡ್ತೀನಿ. ಪೆನ್ಷನ್ನು ಮಾಡಿಕೊಡ್ತೀವಿ, ಏನೆಲ್ಲ ಸರ್ಕಾರಿ ನಿಯಮಗಳು ಬರ್ತವೆ ಅವೆಲ್ಲ ಮಾಡಿಕೊಟ್ಟು ಅವ್ರ ಸಹಾಯವಾಗಿ ನಿಲ್ಲೋಣಂಥ ತಹಸೀಲ್ದಾರ್ ಸರ್ಕಾರ ಅವ್ರ ಸಹಾಯವಾಗಿ ನಿಲ್ಲುತ್ತೆ, ಕೆಲಸ ಮಾಡ್ತೀವಿ ಸರ್. ಇವಾಗ ಇನ್ನು ಇದೇ ಸಮಯದಲ್ಲಿ ತಕ್ಷಣವೇ ಈ ಹಳೆಯ ಮನೆಗಳ ದಾಖಲೆ ಸಂಗ್ರಹಿಸಲು ತಹಸೀಲ್ದಾರ್ ಸಿದ್ಬತ್ ಉಲ್ಲಾ ಅವರಿಗೆ ತಾಕೀತು ಮಾಡಿದ್ದರು. ಇನ್ನು ಈ ಸಮಯದಲ್ಲಿ ತಹಸೀಲ್ದಾರ್ ಸಿದ್ಬತ್ ಉಲ್ಲಾ, ಪೊಲೀಸ್ ಉಪನಿರೀಕ್ಷಕ ಪ್ರತಾಪ್, ಮುಖಂಡರಾದ ನರೇಂದ್ರ, ವೆಂಕಟರೆಡ್ಡಿ, ಕೃಷ್ಣಚಾರಿ, ವೆಂಕಟಾಚಾರಿ ಸೇರಿದಂತೆ ಅನೇಕರು ಹಾಜರಿದ್ದರು. ಗೇಪಲ್ಲಿ ಗುಡಿಬಂಡೆ ಎರಡೂ ತಾಲೂಕು ಕೃಷಿ ಅಧಿಕಾರಿಗಳು, ತೋಟಗಾರಿಕಾ ಅಧಿಕಾರಿಗಳು ಖುದ್ದಾಗಿ ನಾನೇ ಫೋನ್ ಮಾಡಿ ನೀವೇ ಸ್ವಂತ ಹೋಗಿ ಸ್ಪಾಟ್ಗೆ ಹೋಗಿ ಏನು ಅವ್ರಿಗೆ ಬೆಲೆ ನಷ್ಟ ಆಗಿದೆ ಅಂತ ಕೊಡಬೇಕು. ಸುಮ್ಮನೆ ಯಾರನ್ನೋ ಕಳಿಸಿ ಈ ಥರ ಇದು ಕೊಡಬಾರ್ದು, ರಿಪೋರ್ಟ್ ಕೊಡಬಾರ್ದು ಅಂತ ಹೇಳಿದ್ದೀನಪ್ಪ. ನಾನು ಅವರು ಕೊಟ್ಟ ರಿಪೋರ್ಟನ್ನು ನಾನು ತಹಸೀಲ್ದಾರ್ಗೆ ಕೊಟ್ಟು ಇನ್ನೊಂದು ಸಲ ವೆರಿಫೈ ಮಾಡಿ ಬೇಗ ಅಂತೂ ಈ ಸಲ ಅನುದಾನ ಕೊಡಿಸಿ. ಡಿ ಸಿ ಜೊತೆನೂ ಮಾತಾಡಿದ್ದೀನಿ, ಫ್ಲಡ್ ಡ್ಯಾಮೇಜಸ್ ಆದಷ್ಟು ಬೇಗ ಅವ್ರಿಗೆ ಏನು ನೆರವು ನೀಡಬೇಕು ಆ ನೆರವು ಅಂತ ಕೊಡ್ತೀವಿ ಸರ್. ಆಮೇಲೆ ವಿರಾಜ್ ಶೇಖರ್, ಅಮೋಘ್ ಟಿವಿ, ಗುಡಿಬಂಡೆ. ಕೋಲಾರ ನಗರದ ಎಂಬಿ ರಸ್ತೆಯ ವಿಶಾಲ್ ಮಾರ್ಟ್ ಎದುರು ದತ್ತಪೀಠಕ್ಕೆ ತೆರಳುತ್ತಿದ್ದ ಮಿನಿ ಬಸ್ ಮೇಲೆ ಕಲ್ಲು ತೂರಾಟ ನಡೆಸಿ ಘಟನೆ ಖಂಡಿಸಿ ತಡರಾತ್ರಿ ಕೋಲಾರ ನಗರ ಠಾಣೆ ಎದುರು ಹಿಂದೂಪರ ಸಂಘಟನೆಗಳ ನೂರಾರು ಯುವಕರು ಪ್ರತಿಭಟನೆ ನಡೆಸಿದರು. ಮಿನಿ ಬಸ್ ಮೇಲೆ ಕಲ್ಲು ತೂರಾಟದಿಂದ ಹಿಂಭಾಗದ ಗಾಜು ಪುಡಿ ಪುಡಿಯಾಗಿದ್ದು ಹಿಂಭಾಗ ಕುಳಿತಿದ್ದ ಇಬ್ಬರಿಗೆ ಗಾಯಗಳಾಗಿತ್ತು. ಪ್ರತಿಭಟನೆಯಲ್ಲಿ ಶ್ರೀರಾಮ ಸೇನೆ, ಬಜರಂಗ ದಳ ಹಾಗೂ ದತ್ತ ಮಾಲಾಧಾರಿಗಳು ಭಾಗಿಯಾಗಿದ್ದು ಬಸ್ ಮೇಲೆ ಕಲ್ಲು ತೂರಾಟ ಮಾಡಿದವರನ್ನ ಬಂಧಿಸುವಂತೆ ಪಟ್ಟು ಹಿಡಿದರು. ಸ್ಥಳಕ್ಕೆ ಡಿವೈಎಸ್ಪಿ ಗಿರಿ ಭೇಟಿ ನೀಡಿ ಹಿಂದೂಪರ ಸಂಘಟನೆಗಳ ಮುಖಂಡರ ಜೊತೆಗೆ ಮಾತುಕತೆ ನಡೆಸಿ ಆರೋಪಿಗಳ ಪತ್ತೆಗೆ ವಿಶೇಷ ಪೊಲೀಸ್ ತಂಡ ರಚನೆ ಭರವಸೆ ನೀಡಿದ್ದರು. ಇನ್ನು ಪೊಲೀಸರು ದತ್ತಪೀಠಕ್ಕೆ ತೆರಳಲು ಮತ್ತೊಂದು ಮಿನಿ ಬಸ್ ವ್ಯವಸ್ಥೆ ಮಾಡಿಕೊಟ್ಟರು. ಕೋಲಾರದಿಂದ ದತ್ತಪೀಠ ದರ್ಶನಕ್ಕೆ ಬಸ್ನಲ್ಲಿ 24 ಮಾಲಾಧಾರಿಗಳು ಹೊರಟಿದ್ದರು. ಇನ್ನು ಈ ಸಂಬಂಧ ಕೋಲಾರ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ನಾನ್ ಬೇಲಬಲ್ ಸೆಕ್ಷನ್ ಅನ್ನೇ ಹಾಕಿದ್ದೀವಿ, ಅದ್ರ ಬಗ್ಗೆ ಎಲ್ಲ ನಿಮ್ಮ ರಮೇಶ್ ಅವರಿಗೆ ಹೇಳಿದ್ದೀವಿ. ನಾನ್ ಬೇಲಬಲ್ ಸೆಕ್ಷನ್ ಇದೆ. ಆ ಘಟನೆಗೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ನಾವು ಅಲ್ಲಿ CCTV ಫುಟೇಜ್, ಆ ಘಟನೆ ನೀವು ಯಾರ್ಯಾರು ನೋಡಿದ್ದೀರಿ ಮತ್ತೆ ನಮ್ಮವ್ರದ್ದೆಲ್ಲ ಮಾಹಿತಿ ತೆಗೆದು ಅವ್ರದ್ದೊಂದು ಲೀಸ್ಟ್ ಮಾಡಿ ಈಗ ಆಲ್ರೆಡಿ ಒಂದು ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಒಂದು ಟೀಮ್ ಮಾಡಿದ್ದೀವಿ. ಯಾರ್ಯಾರು ನಿಮಗೆ ಆ ಗಾಡಿಗೆ ಸ್ಟೋನ್ ಪೇಂಟಿಂಗ್ ಮಾಡಿದ್ರು, ಗಲಾಟೆ ಮಾಡಿದ್ರು, ನಿಮ್ಮ ಗಾಡಿ ಅಡ್ಡ ಹಾಕಿದ್ರು, ಅವರನ್ನು ಮುಲಾಜಿಲ್ಲದೆ ದಸ್ತಗಿರಿ ಮಾಡಿ ಅವ್ರ ಮೇಲೆ ಸೂಕ್ತವಾದ ಕಾನೂನು ಕ್ರಮ ಕೈಗೊಳ್ತೀವಿ. ಈಗ ಆಲ್ರೆಡಿ ಹೇಳಿದ್ದೀವಿ. ಹಾಗಾಗಿ ನೀವು ಆಲ್ರೆಡಿ ಚಿಕ್ಕಮಗಳೂರಿಗೆ ಹೋಗಬೇಕಿತ್ತು, ಈ ಘಟನೆಯಿಂದ ಸ್ವಲ್ಪ ನಿಮಗೆ ತೊಂದರೆ ಆಗಿದೆ. ದಯವಿಟ್ಟು ಅದಕ್ಕಾಗಿ ನಿಮಗೆ ಈಗ ಗಾಡಿ ಅರೇಂಜ್ಮೆಂಟ್ ಕೂಡ ಆಗಿದೆ. ದಯವಿಟ್ಟು ನೀವು ಏನು ಒಳ್ಳೆ ಕಾರ್ಯ ಕೊಟ್ಟಿದ್ರಿ, ದಯವಿಟ್ಟು ಹೋಗಿ ಬನ್ನಿ. ಮತ್ತು ನಾವು ನಿಮ್ಮ ನಾಯಕರಾದಂಥ ರಮೇಶ್ ಅವರ ಟಚ್ಚಲ್ಲಿ ಇರ್ತೀವಿ. ಈ ಕೇಸಲ್ಲಿ ಯಾರೇನು ಅರೆಸ್ಟ್ ಮಾಡಿದ್ವಿ, ಮುಂದೆ ಏನೇನು ಕ್ರಮ ಕೈಗೊಂಡಂತ ಅವ್ರಿಗೆ ನಾವು ಕಾಂಪ್ಲೇಂಟ್ಸ್ ಅನ್ನು ಹೇಳ್ತೀವಿ, ಹೇಳಿದ್ದೀವಿ. ತಾವು ದಯವಿಟ್ಟು ಇದಕ್ಕೆಲ್ಲರೂ ಕೋಪರೇಟ್ ಮಾಡಿ. ಎಷ್ಟು ದಿನ ಇಲ್ಲ, ಇಮಿಡಿಯೇಟ್ ಅರೆಸ್ಟ್ ದಿನ ಒಂದು ಸಿಕ್ಕಿಲ್ಲ ಅಂದ್ರೆ
ನಾವೇನಂದ್ರೆ ಘಟನೆಯಲ್ಲಿ ಯಾರಿದ್ರೆ ಅವ್ರನ್ನೇ ನಾಮಕರಿಸ ಯಾರನ್ನ ಹೇಳ್ಕೊಂಡು ಮಾಡಬಹುದು, ಆ ಕೆಲಸ ಮಾಡಲ್ಲ. ಎಂಜಿ ರೋಡ್ ಅಲ್ಲಿ ಇದು ಅಮ್ಮಾರ್ಪೇಟೆ ಗಣೇಶ ಹೋದಾಗ ಕಲ್ಲೊಡೆದ್ರು. ಇದೇ ರೀತಿ ಬಂದು ಕಂಪ್ಲೇಂಟ್ FIR ಮಾಡ್ತೀವಿ, ಕಂಪ್ಲೇಂಟ್ ತಗೊಂತೀವಿ ಅಂದ್ರು. ಅದಾದ್ಮೇಲೆ ನಮ್ಮ ಹಿಂದೂ ಸಂಘಟನೆ ಅವರು 12-1 ಗಂಟೆವರೆಗೂ ಪ್ರತಿಭಟನೆ ಕೂತಿದ್ದೀವಿ. ಅದಾದ್ಮೇಲೆ ಯಾರು ಕಲ್ಲಾಡಿಸ್ಕೊಂಡ್ರು ಅವ್ರನ್ನ ಮಾತ್ರ ಬಂದು ಸ್ಟೇಷನ್ ಅಲ್ಲಿ ಕರೆಸಿದ್ವಿ. ಯಾವುದೇ ಪರ ಹಿಂದೂ ಪರ ಸಂಘಟನೆಗಳವ್ರನ್ನ ಸ್ಟೇಷನ್ ಹತ್ರ ಕರೆಸಿಲ್ಲ, ಯಾರನ್ನೂ ಮಾತಾಡಿಲ್ಲ. ಮತ್ತೆ ಇಂಡಿಯಾ ಫ್ಲಾಗ್ ಎತ್ಕೊಂಡು ಹೋಗಕ್ಕೆ ಪರ್ಮಿಷನ್ ಕೇಳಿದಾಗ ನಿಮ್ಮನ್ನ ಅಕಸ್ಮಾತ್ ನೀವೇನಾದ್ರು ಇಂಡಿಯಾ ಫ್ಲಾಗ್ ಪರ್ಮಿಷನ್ ನೀವು ತಗೊಂಡಿರೋ, ನೀವು ಹೋಗಿದ್ದೀರ ಅಂದ್ರೆ ನಿಮ್ಮನ್ನ ನಿಮ್ಮ ಮೇಲೆ ಕೇಸ್ ಮಾಡ್ತೀನಿ ಅಂತ ಅಂದ್ರು. ಅದೇ ರೀತಿ ಇವಾಗೂ ನೀವು FIR ಮಾಡ್ತೀನಿ, 2 ದಿನದಲ್ಲಿ ನಮ್ಗೆ ನಿಮ್ಮ 2 ದಿನದಲ್ಲಿ ನೀವು ಚಿಕ್ಕಮಂಗ್ಳೂರಿಂದ ಬರೋ ಒಳಗಡೆ ನೀವು ಇದು ಮಾಡ್ತೀನಿ ಅಂತ ಇದ್ದೀರಾ. ನಾವು ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ ಇಷ್ಟು ದಿನ ನೋಡೋವರೆಗೂ ನೋಡಿದ್ದೀವಿ. 2-3 ವರ್ಷ ಹಿಂದೆ ಕೂಡ ದತ್ತಪೀಠಕ್ಕೆ ಹೋಗೋ ಸಮಯದಲ್ಲಿ ಶಾರದಾ ಲಕ್ಷ್ಮೀಪತಿ, ಅಮೋಘ್ ಟಿವಿ, ಕೋಲಾರ. ಕನ್ನಡ ಸಾಹಿತ್ಯಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವಿದ್ದು ವಿಶ್ವ ಸಾಹಿತ್ಯದ ಶ್ರೀಮಂತಿಕೆಯನ್ನು ಹೊಂದಿದ್ದು ಇದನ್ನು ಉಳಿಸಿ ಬೆಳೆಸಿಕೊಂಡು ಹೋಗುವುದು ಪ್ರತಿಯೊಬ್ಬ ಕನ್ನಡಿಗರ ಆದ್ಯ ಕರ್ತವ್ಯವಾಗಬೇಕಿದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಜಿಎನ್ ಶೋಭಾ ಅಭಿಪ್ರಾಯಪಟ್ಟರು. ನಗರದ ವಿನಯ ಸಭಾಂಗಣದಲ್ಲಿ ಯಶವಂತ ಸಾಂಸ್ಕೃತಿಕ ಅಕಾಡೆಮಿ, ಸಿನಿಮಾ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆ ಮತ್ತು ಮದರ್ ತೆರೇಸಾ ಚಾರಿಟಬಲ್ ಟ್ರಸ್ಟ್ ಸಹಯೋಗದಲ್ಲಿ ನಡೆದ 66ನೇ ಕನ್ನಡ ರಾಜ್ಯೋತ್ಸವ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಕನ್ನಡ ನಾಡು ಶ್ರೀಮಂತ ಸಂಸ್ಕೃತಿಗೆ ಹೆಸರಾಗಿದೆ, ಪ್ರಾಚೀನ ಭಾಷೆ ಎಂಬ ಹಿರಿಮೆ ಇದೆ. ಕನ್ನಡ ನಾಡು ಪಂಪ ರನ್ನ ಜನ್ನರೆಂಬ ರತ್ನತ್ರಯರ ನೆನಪಿಡಾಗಿದ್ದು ರಾಜ ಮಹಾರಾಜರಿಂದ ಮೊದಲಾಗಿ ಪ್ರಜಾಪ್ರಭುತ್ವದ ಅಡಿಗಲ್ಲ ಮೇಲೆ ಹೆಮ್ಮರವಾಗಿ ಬೆಳೆದಿದೆ. ಶಾಸ್ತ್ರೀಯ ಸ್ಥಾನಮಾನ ಪಡೆದ 3ನೇ ಭಾಷೆಯಾಗಿದ್ದು ಭಾರತದಲ್ಲಿ ಚಲಾವಣೆಯಲ್ಲಿರುವ ನೋಟಿನ 14 ಅಧಿಕೃತ ಭಾಷೆಗಳಲ್ಲಿ 4ನೇ ಸ್ಥಾನವನ್ನು ಪಡೆದಿದೆ ಎಂದರು. ಸಾಹಿತ್ಯಗಳನ್ನೆಲ್ಲ ಒಗ್ಗೂಡಿಸಿ ಆ ಸಾಹಿತಿಗಳು ಯಾರ್ಯಾರಿದ್ದಾರೆ ಆ ಕಾಲದಲ್ಲಿ, ಸೊ ಆ ಕಾಲದ ಸಾಹಿತಿಗಳೆಲ್ಲ ಅದಕ್ಕೆ ಹೋರಾಟಕ್ಕೆ ಒಂದು ಸಾಥ್ ಕೊಟ್ಟರು ಅಂತ ಹೇಳ್ಬೋದು, ಅದಕ್ಕೆ ಒಂದು ಸಹಕಾರ ಕೊಟ್ಟರು ಅಂತ ಹೇಳ್ಬೋದು. ತುಂಬ ದೊಡ್ಡದಿದೆ ತಂದೆ ಹೇಳಲಿಕ್ಕೆ, ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಹಾಗೆ ಅರಿದು ನಮ್ಮ ಕನ್ನಡ ನಾಡು ಯಾಕೆ ಅಂತ ಹೇಳಿದ್ರೆ, ನಮಗೆ ಕರ್ನಾಟಕ ಅನ್ನುವ ಹೆಸರಾಗುವ ಮೊದಲು ಅಥವಾ ಮೈಸೂರು ರಾಜ್ಯ ಅಂತ 1956 ಏಕೀಕರಣವಾದ ನಂತರ, ಆಮೇಲೆ ಸ್ವಾತಂತ್ರ್ಯ ಬಂದ ನಂತರ ಭಾಷಾವಾರು ಪ್ರಾಂತ್ಯಗಳ ವಿಂಗಡಣೆ ಆದಾಗ ಕನ್ನಡ ಒಂದು ಭಾಷೆಗಳನ್ನ ಮಾತಾಡ್ತಕ್ಕಂಥ ಒಂದು ರಾಜ್ಯ ಅಂತ ನಮಗೆ ಮೈಸೂರು ರಾಜ್ಯ ಅಂತ ಹೇಳ್ಬಿಟ್ಟು ಅದಕ್ಕೆ ಹೆಸರನ್ನ ಕೊಟ್ಟರು. ಆದರೆ 1973 ಇದಕ್ಕೆ ಕರ್ನಾಟಕ ರಾಜ್ಯ ಅಂತ ಹೇಳಿ ಹೆಸರು ಮಾಡಿದ್ರು. ಸೊ ಹಾಗಾಗಿ ಈ ಒಂದು ಕರ್ನಾಟಕದಲ್ಲಿ ಒಂದು ಏಕೀಕರಣ ಆಗ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದು ಹಿನ್ನೆಲೆ ಇರುತ್ತೆ. ಏನು ಅಂತ ಹೇಳಿದ್ರೆ ಬ್ರಿಟಿಷರು ನಮ್ಗೆ ಗೊತ್ತಿರೋ ಹಾಗೆ ಅವರು ಏನಂದ್ರೆ ಒಡೆದು ಆಳುವ ನೀತಿ ಅಂತ ಹೇಳಿದ್ರು. ಸೊ 1817 ಸುಮಾರು 1935 ಮೊದಲನೇದಾಗಿ ಬಂಗಾಳವನ್ನು ಒಡೆಯೋದಕ್ಕೆ ಶುರು ಮಾಡಿದ್ರು ಬಂಗಾಳಿಗಳನ್ನ. ಸೊ ಆಗ ಬಂಗಾಳಿಗಳೆಲ್ಲ ಸೇರಿ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಈಗ ನಮ್ಗೆ ಇದು ಒಡೆಯೋ ಹೋಗಿಲ್ಲ, ನಾವು ಬಂಗಾಳಿಗಳೆಲ್ಲ ಒಗ್ಗೂಡಿ ಇರ್ತೇವೆ, ಸೊ ಇದು ರಾಜ್ಯ ಸಮೃದ್ಧವಾಗಿ ಒಂದೇ ಆಗಿರ್ಬೇಕು ಅಂತ. ಅವಾಗ ಅವರು ಹೋರಾಟ ಮಾಡಿದಾಗ ನಮ್ಮ ಕರ್ನಾಟಕದಲ್ಲಿ ಇದು ನಾವು ಒಂದು ಯಾಕೆ ಓಡಾಡಬಾರ್ದಿದ್ದೀನ ಅಂತ ಹೇಳ್ಬಿಟ್ಟು, ಸೊ ಅದು ಹೋರಾಟ ಏಕೀಕರಣಕ್ಕೆ ಅದೇ ಕನ್ನಡದಲ್ಲಿ ಕರ್ನಾಟಕ ಅಥವಾ ಕನ್ನಡ ಮಾತಾಡುವ ಯಾವೆಲ್ಲ ಪ್ರದೇಶಗಳಿದ್ವೋ ಆ ಪ್ರದೇಶಗಳು ಬೇರೆ ಬೇರೆ ರಾಜ್ಯಗಳಿಗೆ ಹಂಚು ಹೋಗಿತ್ತು. ಅಂತ ಒಂದು ಪ್ರದೇಶಗಳನ್ನ ಮತ್ತೆ ಕರ್ನಾಟಕಕ್ಕೆ ಸೇರಿಸ್ಬೇಕು ಅಂತ ಒಂದು ಹೋರಾಟ ಶುರು ಮಾಡಿದ್ರು. ಹಾಗಾಗಿ ಅದೇ ರೀತಿ ನಮ್ದು ಫಸ್ಟ್ ಬಂಗಾಳ ಶುರುವಾಯಿತು, ನಂತರ ಕರ್ನಾಟಕ ಶುರುವಾಯಿತು. ಹಾಗೆ ಎಲ್ಲ ಬೇರೆ ರಾಜ್ಯಗಳು ಭಾಷಾವಾರು ಪ್ರಾಂತ್ಯಗಳನ್ನ ವಿಂಗಡಣೆ ಮಾಡಬೇಕು ಅಂತ, ಸೊ ನಮಗೆ ಸ್ವಾತಂತ್ರ್ಯ ಬಂದ ನಂತರ ಅದು ಒಂದು ಹೋರಾಟ ಶುರುವಾಯಿತು ಎಲ್ಲ ಕಡೆನೂ. ಅದರಂತೆ ಯಾರೆಲ್ಲ ಭಾಷೆಗಳನ್ನ ಮಾತಾಡ್ತಾರೆ ಆ ಭಾಷೆಗಳು ಮಾತಾಡುವ ಪ್ರದೇಶಗಳು ಒಂದು ರಾಜ್ಯದಲ್ಲಿ ಇರಬೇಕು ಅಂತ ಹೇಳಿ ನಮ್ಮ ಕರ್ನಾಟಕ ರಾಜ್ಯ ಅಥವಾ ಮೈಸೂರು ಅಂತ ನಮಗೆ ಹೆಸರು ಮಾಡಿದ್ರು. ಸೊ ಇದು ಎರಡನೇ ಘಟ್ಟ, ಪ್ರಾಚೀನ ಘಟ್ಟ ಆಯ್ತು, ಮತ್ತೆ ಇದು ಎರಡನೇ ಘಟ್ಟ, ಸೊ ಕರ್ನಾಟಕ ಅಂತ ಆಯ್ತು. ಸೊ ಆನಂತರ ಬಂದಂತ ಒಂದು ಸಾಹಿತ್ಯ ಅಥವಾ ಸಾಹಿತಿಗಳಿದ್ದಾರಲ್ಲ, ಸೊ ತುಂಬಾ ಉತ್ಕೃಷ್ಟವಾದ ಸಾಹಿತ್ಯ. ಮೊದಲನೇದಾಗಿ ಕುವೆಂಪು ಅವರಿಂದ ಹಿಡಿದು ಕನ್ನಡ ಅಧ್ಯಾಪಕ ಪಾತಮುತ್ತುಕದಹಳ್ಳಿ ಚಲಪತಿಗೌಡ ಮಾತನಾಡಿ, ನಾಡು ನುಡಿ ಸಂಸ್ಕೃತಿಯ ಬೆಳವಣಿಗೆಯನ್ನ ಸಂಘ ಸಂಸ್ಥೆಗಳ ಹೆಗಲಿಗೆ ಹಾಕಿ ಸುಮ್ಮನಿರುವ ಕಾಲ ಇದಲ್ಲ.
ಕನ್ನಡಕ್ಕೆ ಅನ್ಯ ಭಾಷೆ ಮತ್ತು ಭಾಷಿಕರ ಅಪಾಯ ಎಂದಿಗಿಂತ ಇಂದೂ ಹೆಚ್ಚಿದೆ. ಇದಕ್ಕೆ ಪೂರಕವಾಗಿ ಪ್ರಭುತ್ವಗಳು ಕೂಡ ತ್ರಿಭಾಷಾ ಸೂತ್ರವನ್ನು ಮರೆತು ವರ್ತನೆ ಮಾಡುತ್ತಿವೆ. ಇದನ್ನು ಮನಗಂಡು ಸ್ವಾಭಿಮಾನಿಗಳಾದ ಕನ್ನಡಿಗರು ತಮ್ಮ ಎಲ್ಲ ವ್ಯವಹಾರಗಳಲ್ಲಿ ಕನ್ನಡವನ್ನು ಹೆಚ್ಚೆಚ್ಚು ಬಳಸುವ ಮೂಲಕ ನುಡಿಯ ಶ್ರೀಮಂತಿಕೆ ಉಳಿಸಿ ಬೆಳೆಸಬೇಕು ಎಂದರು. ಇದೇ ಸಂದರ್ಭದಲ್ಲಿ ಜಿಲ್ಲೆಯ ಹಿರಿಯ ಸಾಹಿತಿ ಸರಸಮ್ಮ ಅವರ ನೂತನ ಕಾದಂಬರಿ ಸ್ನೇಹ ಬಂಧನವನ್ನು ಬಿಡುಗಡೆಗೊಳಿಸಲಾಯಿತು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಮೂಡಿಬಂದ 66ನೇ ಕನ್ನಡ ರಾಜ್ಯೋತ್ಸವ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮನಸೂರೆಗೊಂಡವು. ಅಕಾಡೆಮಿ ವತಿಯಿಂದ ನಿವೃತ್ತ ಶಿಕ್ಷಕಿ ಆರ್ ರಾಜಮ್ಮ, ಸಂಗೀತ ಶಿಕ್ಷಕ ಮಹಲಿಂಗ ಮಠದ್ ಇವರನ್ನು ಇದೇ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಎಂಎನ್ ನಾರಾಯಣಸ್ವಾಮಿ, ಎಂಎನ್ ರಾಮಲಕ್ಷ್ಮಮ್ಮ, ಮುನಿಸ್ವಾಮಿ, ಶಿಕ್ಷಕಿ ಸುಶೀಲಾ ಮಂಜುನಾಥ್, ನಿರ್ಮಲಾ ಮೇರಿ, ಮರಿಯಪ್ಪ ಮತ್ತಿತರರು ಇದ್ರು. ಎನ್ ಸತೀಶ್, ಅಮೋಘ ಟಿವಿ, ಚಿಕ್ಕಬಳ್ಳಾಪುರ. ಇದಿಷ್ಟು ಈ ಹೊತ್ತಿನ ಸುದ್ದಿಗಳು. ನೋಡ್ತಾ ಇರಿ ಅಮೋಘ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.